ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಕುಮಾರಸ್ವಾಮಿ ಅವರಿಗೆ ಟೈಮ್ ಅನ್ನೇ ಕೊಡ್ತಿಲ್ಲಂತೆ ರಾಹುಲ್ ಗಾಂಧಿ ಅವರು. ದೆಹಲಿಗೆ ಬಂದರೂ ಕೂಡ ಕುಮಾರಸ್ವಾಮಿ ಭೇಟಿಗೆ ಟೈಮ್ ಕೊಡ್ತಾ ಇಲ್ಲ. ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕುಮಾರಸ್ವಾಮಿಗೆ ಟೈಮ್ ಯಾಕೆ ಕೊಡ್ತಾ ಇಲ್ಲ? ಪಾಪ ಯಾವುದರಲ್ಲೂ ಬ್ಯುಸಿ ಇರಬೇಕು ಅಂತ ಕಾಣಿಸುತ್ತೆ. ಆಗಿದ್ದಂಥ ಪ್ರೀತಿಗೆ ಏನಾದರೂ ಕಡಿಮೆ ಆಯ್ತಾ ಗೊತ್ತಿಲ್ಲ. ಬಟ್ ದೆಹಲಿಗೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಸರ್ಕಾರದ ಒಂದಿಷ್ಟು ಕೆಲಸಗಳಿಗೆ, ಅದರ ಜೊತೆಗೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಕೂಡ ಮಾಡ್ತಾ ಇದ್ದಾರೆ. ಬಟ್ ಟೈಮ್ ಕೇಳ್ತಾ ಇದ್ದಾರೆ, ಟೈಮ್ ಕೊಡ್ತಾ ಇಲ್ಲ ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ರಾಹುಲ್ ಗಾಂಧಿ ಅವರು. ಯಾಕೆ ಏನು ಎಲ್ಲ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಎಸ್, ನನ್ನ ಸಹೋದ್ಯೋಗಿ ದೆಹಲಿಯಿಂದ ನನ್ನ ಜೊತೆಗೆ ಶಬೀರ್ ನಿಡ್ಗುಂದಿ ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಮುಂಚೆ ಇದ್ದಿದ್ದ ಪ್ರೀತಿ ಏನಾದರೂ ಕಡಿಮೆ ಆಯ್ತಾ ಅಂತ? ಬಹುಶಃ ಆಗಿದ್ರು ಆಗಿರ್ಬೋದು ಸರ್. ಈಗ ಈಗ ಅರುಣ್ ಈಗಾಗ್ಲೇ ಸಾಕಷ್ಟು ಬೆಳವಣಿಗೆಗಳು ಆ ರಾಜ್ಯದಲ್ಲಿ ಆಗ್ತಾ ಇರುವಂತದ್ದು. ಈ ಸಂಬಂಧ ಚರ್ಚೆ ಮಾಡ್ಲಿಕ್ಕೆ ಏನು ಕುಮಾರಸ್ವಾಮಿ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸಮಯವನ್ನ ಕೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಕೂಡ ಸಾಕಷ್ಟು ಬ್ಯುಸಿ ಇರೋದ್ರಿಂದ ಕುಮಾರಸ್ವಾಮಿ ಅವರಿಗೆ ಟೈಮ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಮೂರು ರಾಜ್ಯಗಳಲ್ಲೂ ಈಗಾಗ್ಲೇ ಇತ್ತೀಚೆಗೆ ಗೆದ್ದಿದಂತ ಮೂರು ರಾಜ್ಯಗಳಲ್ಲೂ ಕೂಡ ಸಂಪುಟ ವಿಸ್ತರಣೆ ಸಂಬಂಧ ಈಗಾಗ್ಲೇ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಮತ್ತೊಂದು ಕಡೆ ಈಗ ಸಂಸತ್ ಅಧಿವೇಶನ ನಡೀತಿರೋದ್ರಿಂದ ರಾಹುಲ್ ಗಾಂಧಿ ಅವರು ಆ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಬ್ಯುಸಿ ಆಗಿದ್ರು. ಈ ನಡುವೆ ಏನು ದೆಹಲಿಗೆ ಆಗಮಿಸಿದಂತ ಕುಮಾರಸ್ವಾಮಿ ಅವರು ಕೂಡ ಭೇಟಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ರು. ಇವತ್ತು ಬಹುತೇಕ ಭೇಟಿಗೆ ಅವಕಾಶ ಕೊಡ್ಬೋದು ಅಂತ ನಿರೀಕ್ಷೆ ಕೂಡ ಮಾಡಲಾಗಿತ್ತು. ಆದ್ರೆ ಬೆಳಗ್ಗೆಯಿಂದಲೂ ಕೂಡ ಕುಮಾರಸ್ವಾಮಿ ಅವರು ಕಾದಿದ್ದೇ ಬಂತು. ರಾಹುಲ್ ಗಾಂಧಿ ಅವರು ಕೂಡ ಯಾವುದೇ ರೀತಿಯಾದಂತ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಹಾಗಾಗಿ ಸಾಕಷ್ಟು ದೂರುಗಳನ್ನ ಹೊತ್ಕೊಂಡು ಬಂದಂತ ಕುಮಾರಸ್ವಾಮಿ ಅವರಿಗೆ ನಿರಾಸೆ ಆಗಿದೆ ಅಂತ ಹೇಳ್ಬೋದು ಅರುಣ್. ಓಕೆ, ಥ್ಯಾಂಕ್ ಯು ಶಬೀರ್. ಒಂದು ರೀತಿಯಾಗಿ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ಮಾತ್ರ ಆಗ್ತಾ ಇಲ್ಲ ಕುಮಾರಸ್ವಾಮಿ ಅವರಿಗೆ. ಏನೇನೋ ಇಡಬೇಕು ಕುಮಾರಸ್ವಾಮಿ ಅವರದ್ದು, ಸಿದ್ದರಾಮಯ್ಯನವರ ವಿಚಾರದಲ್ಲಿ ಒಂದಿಷ್ಟು ಹೇಳಬೇಕು ಅನ್ನೋದಿತ್ತು ಅಂತ ಕಾಣಿಸುತ್ತೆ. ಅದು ಯಾವುದು ಕೂಡ ಆಗಿಲ್ಲ ಸದ್ಯಕ್ಕೆ. ರಾಹುಲ್ ಗಾಂಧಿ ಅವರು ಟೈಮನ್ನು ಕೊಟ್ಟಿಲ್ಲ.